ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರದು ವೈಯಕ್ತಿಕ ಸ್ವಾರ್ಥವಿಲ್ಲದ ಸಾಮೂಹಿಕ ಒಳಿತಿನ ಬೇಡಿಕೆಗಳೇ ಹೆಚ್ಚು ಎಂದು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಶ್ಲಾಘಿಸಿದರು. ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ, ಶ್ರೀ ದಾನಮ್ಮ ದೇವಿ ದೇವಸ್ಥಾನ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಹನುಮಾನ್ ದೇವಸ್ಥಾನಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿದರು. ಜನರ ನೆಮ್ಮದಿ, ಸುಖ, ಶಾಂತಿ, ಆರೋಗ್ಯಕ್ಕೆ ದೇವಾಲಯಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗಾಗಿಯೇ ಜನರು ನಮ್ಮ ಬಳಿ ಬಂದಾಗ ಅಕ್ಕ ನಮಗೆ ಬೇರೇನೂ ಬೇಡ, ನಮ್ಮೂರಿಗೊಂದು ದೇವಸ್ಥಾನ ಕಟ್ಟಿಕೊಟ್ಟು ಬಿಡಿ, ಇಲ್ಲ ನಮ್ಮೂರಿನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಕೊಟ್ಟು ಬಿಡಿ ಎಂದು ಕೇಳುತ್ತಾರೆ. ನಾನು ಕೂಡ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ವೈಯಕ್ತಿಕ ಸ್ವಾರ್ಥರಹಿತ ಬೇಡಿಕೆಯನ್ನು ಮೊದಲ ಆದ್ಯತೆಯ ಮೇಲೆ ಇಡೇರಿಸುತ್ತಿದ್ದೇನೆ. ಗ್ರಾಮೀಣ ಕ್ಷೇತ್ರದ ಜನರು ಹೆಚ್ಚಾಗಿ ಇಂತಹ ಸಾಮೂಹಿಕ ಒಳಿತಿನ ಬೇಡಿಕೆಗಳನ್ನೇ ಹೆಚ್ಚಾಗಿ ಮುಂದಿಡುತ್ತಿದ್ದಾರೆ. ಇದನ್ನ ಕಂಡು ನನಗೆ ನಿಜವಾಗಿ ಖುಷಿಯಾಗುತ್ತದೆ. ಗ್ರಾಮದ ದೇವಸ್ಥಾನಗಳು ಶಿಥಿಲಾವಸ್ಥೆಯಲ್ಲಿರುವುದನ್ನು ಗಮನಕ್ಕೆ ಬಂದಿತ್ತು. ಗ್ರಾಮದ ಹಿರಿಯರಿಂದ ಮಾಹಿತಿಯನ್ನು ಕಲೆಹಾಕಿ ಕೂಡಲೇ ಗ್ರಾಮಸ್ಥರ ಸಭೆಯನ್ನು ಕರೆದು ಈ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಯ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೇನೆ. ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ ಕೈಗೊಂಡಿರುವುದು ಮನಸ್ಸಿಗೆ ನೆಮ್ಮದಿ ತಂದಿದೆ ಎಂದರು. ಚುನಾವಣೆಯ ಪೂರ್ವದಲ್ಲಿ ಕೊಟ್ಟಿದ್ದ ಭರವಸೆಗಳನ್ನು ಕೇವಲ ಭರವಸೆಗಳಾಗಿಯೇ ಉಳಿಸಿದೆ, ಎಲ್ಲ ಭರವಸೆಗಳನ್ನು ಈಡೇರಿಸುತ್ತಾ ಬಂದಿದ್ದೇನೆ. ಜನರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದದಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಫಲವಾಗುತ್ತಿವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು. ಬೆಳಗಾವಿಯ ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಸ್ವಾಮೀಜಿ ದೀಪ ಪ್ರಜ್ವಲಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಂಕಲಗಿಯ ಅಡವಿಸಿದ್ದೇಶ್ವರ ಮಠದ ಶ್ರೀ ಗುರುಸಿದ್ಧ ಸ್ವಾಮೀಜಿ, ಒಪ್ಪಿನ ಬೆಟಗೇರಿಯ 3000 ವಿರಕ್ತ ಮಠದ ಶ್ರೀ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಸಂಸದೆ ಮಂಗಳಾಂಗಡಿ, ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ್ ಕವಟಗಿಮಠ, ಬೆಳಗಾವಿಯ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ನಿರ್ದೇಶಕಿ ರಾಜಯೋಗಿನಿ ಅಂಬಿಕಾ, ಪ್ರಣೀತಾ ಶೆಟ್ಟಿ, ಡಾಕ್ಟರ್ ಗಿರೀಶ್ ಸೋನವಾಲ್ಕರ್, ಎಸಿಪಿ ನಾರಾಯಣ್ ಬರಮನಿ, ಬಿಎಸ್ ನಾಗೋಟಿ, ಶಂಕರ್ ಮಾರಿಹಾಳ, ಶಿವಾನಂದ ಹಿತಲಮನಿ, ತೌಸಿಫ್ ಪಣಿಬಂದ, ಗಿರಿಜಾ ಪಾಟೀಲ್, ಈಶ್ವರಪ್ಪ ವಾಲಿಚಿಟ್ಟೆ, ಬಿಒ ತಿಪ್ಪೇಸ್ವಾಮಿ, ರಾಮಚಂದ್ರ ಚೌಹಾಣ್, ರಾಮಚಂದ್ರ ಅಕ್ಕಿಹಾಳ, ಸಿಆರ್ ಪಾಟೀಲ್, ಬಾಲಚಂದ್ರ ಜೋಶಿ, ದಾದಾ ಫಿರ್ ಜಾರೆ, ಬಸಣ್ಣ ಹಿತ್ತಲಮನಿ, ಅಡಿವೆಪ್ಪ ಯಲಕಪ್ಪನವರ, ಬಸಲಿಂಗಯ್ಯ ಪೂಜೇರ, ನಾರಾಯಣ ಸುಗಲಿ, ಕಲ್ಲಪ್ಪ ಸೀತಿಮನಿ, ಹರ್ಷವರ್ಧನ್ ಅಗಸರ, ವೀರಭದ್ರಪ್ಪ ಮಾದಮ್ಮನವರ, ಬಸುರಾಜ್ ಮುದಗಿ, ತಾಯವ್ವ ಪಾಟೀಲ್, ಮಲ್ಲಿಕಾರ್ಜುನ ಯಲಪ್ಪನವರ, ಎಲ್ಲ ದೇವಸ್ಥಾನಗಳ ಟ್ರಸ್ಟ್ ಕಮಿಟಿಯವರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಹಾಗೂ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು.